ಲೋಕಸಭಾ ಚುನಾವಣೆಯ ಸಿದ್ಧತೆ ಈಗಾಗಲೇ ಆರಂಭ ಆಗಿದೆ. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಕ್ಷಣಗಣನೆ ಆರಂಭ ಆಗಿದೆ. ಈ ಮಧ್ಯೆ ಎರಡು ಪಕ್ಷಗಳಲ್ಲಿ ಏನು ರಾಷ್ಟ್ರೀಯ ಪಕ್ಷಗಳಾದಂಥ BJP ಮತ್ತು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಹಂಚಿಕೆಯ ಒಂದಿಷ್ಟು ಪ್ರಯತ್ನಗಳು ನಡೆದವು. ಈ ಮಧ್ಯೆ ಏನು ರಾಜ್ಯದಲ್ಲಿ BJPಯ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಸಹ ಒಂದಿಷ್ಟು ಗೊಂದಲ ಏರ್ಪಡಿದೆ ಅನ್ನುವಂಥ ಮಾತಿದೆ. ಇಂಥ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಏನು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿರುವಂಥ ಸಂಗಣ್ಣ ಕರಡಿಯವರಿಗೂ ಸಹ ಟಿಕೆಟ್ ಗೊಂದಲ ಇದೆ. ಈ ಕುರಿತು ಸಂಗಣ್ಣವರು ನಮ್ಮೊಂದಿಗಿದ್ದಾರೆ. ಸರ್, ಈ ಬಾರಿ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆಯಾ? ಹಾಂ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ 10 ವರ್ಷ ಈ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಮೋದಿಯವರ ನಾಯಕತ್ವದಲ್ಲಿ ಸಾಕಷ್ಟು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ವರಿಷ್ಠರು ಕೂಡ ನನಗೆ ಟಿಕೆಟನ್ನು ಕೊಡ್ತಕ್ಕಂಥದ ಒಂದು ಇವತ್ತು ತೀರ್ಮಾನ ಮಾಡ್ತಾರಂತೇಳಿ ನನಗೆ ಭರವಸೆ ಇದೆ. ಇತ್ತೀಚೆಗೆ ಮತ್ತೆ ಇನ್ನೊಂದು ಜೊತೆಗೆ ಇನ್ನೊಂದು ಎರಡು ಹೆಸರು ಬಂದವು. ಆಮೇಲೆ ಈ ವಯಸ್ಸಿನ ಕಾರಣಕ್ಕಾಗಿ ಮತ್ತು ಕಳೆದ ಬಾರಿ 36,000 ಮಾತ್ರ ಲೀಡ್ ತೊಗೊಂಡ್ರು ಅಂತ ಇದರಲ್ಲಿ, ಈ ಕಾರಣಕ್ಕಾಗಿ ಸಂಗಣ್ಣವ್ರ ಟಿಕೆಟ್ ತಪ್ಪುತ್ತೆ ಅನ್ನೋಂಥ ಒಂದು ಅಭಿಪ್ರಾಯ. ಈಗ ನೀವು ಲೀಡ್ ಬಗ್ಗೆ ನೀವು ಪ್ರಶ್ನೆ ಮಾಡೋದಾದರೆ ಇದು ಟಫ್ ಕಾನ್ಸ್ಟೆನ್ಸಿ. 2 ಸರಿ ಗೆದ್ದರೂ ಅಷ್ಟೇ 35,000 36,000 40,000 ಮೇಲೆ ಹೋಗಿಲ್ಲ. ಬಟ್ ಆದರೂ ಕೂಡ ನಮಗೇನು ವಿಶ್ವಾಸ ಇದೆ ಅಂತಂದರೆ, ಈಗ ಇಷ್ಟೊಂದು ಮೋದಿಯವ್ರ ನಾಯಕತ್ವದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋದ್ರೆ ಮತ್ತು ಜನ ನಮಗೆ ಆಶೀರ್ವಾದ ಮಾಡ್ತಾರಂತೇಳಿ ನಂಬಿಕೆ ಇದೆ. ಮತ್ತು ಬೇರೆ ಬೇರೆ ಹೆಸರುಗಳು ಓಡ್ತಾವನ್ನೋ ನಿಮ್ಮ ಪ್ರಶ್ನೆಗೆ, ಅದು ಸಹಜ. ಪಾರ್ಟಿ ಅಂದಮೇಲೆ ಎಲ್ಲರೂ ಕ್ಲೇಮ್ ಮಾಡ್ತಾರೆ. ಕ್ಲೇಮ್ ಮಾಡೋರಿಗೆ ಯಾರಿಗೂ ಕೂಡ ಬೇಡ ಅನ್ನೋಕ್ಕಾಗಲ್ಲ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಿರ್ತೀವಿ. ಪಕ್ಷದಲ್ಲಿ ಇಲ್ಲಿ ಒಂದು ಕಡೆ ಏನು ಬೇರೆಯವ್ರನ್ನ ಹುಡುಕಬೇಕು ಅಥವಾ ನಾಯಕ ರಾಜ್ಯ ನಾಯಕತ್ವದಲ್ಲಿ ಇರುವಂಥ ಗೊಂದಲನ ಇಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ರಾಜ್ಯ ನಾಯಕತ್ವದ ಬಗ್ಗೆ ಅಲ್ಲಿ ಗೊಂದಲ ಇದೆ ಅಂತೇಳಿ ನಾನು ಹೇಳಿಕ್ತಾ ಇರಲ್ಲ. ತಮ್ಮೊಂದಿಗೆ ಯಾರಾದರೂ ಮಾತಾಡಿದ್ರೆ ಟಿಕೆಟ್ ವಿಷಯಕ್ಕೆ ಅವ್ರು ಕೊಡ್ತೀನಿ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲ ನಾಯಕರನ್ನ ಭೇಟಿಯಾಗಿದ್ದೀನಿ. ನಾನು ಇನ್ನೊಂದು ಸಲ ನನಗೆ ಅವಕಾಶ ಮಾಡಿಕೊಡಿ. ಫಿಸಿಕಲಿ ಫಿಟ್ ಆಗಿದ್ದೀನಿ, ನಾನು ಓಡಾಡ್ತಿದ್ದೀನಿ. ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿವೆ ಮೋದಿಜಿಯವ್ರ ನಾಯಕತ್ವದಲ್ಲಿ. ಮತ್ತೊಂದು ಸರಿ ಅವಕಾಶ ಮಾಡಿಕೊಡ್ರಿ ಅಂತೀನಿ. ಎಲ್ಲ ನಾಯಕರು ಈಗ ಯಡಿಯೂರಪ್ಪ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ, ಅವರು ಭರವಸೆ ಕೊಟ್ಟರು. ವಿಜಯೇಂದ್ರವರು ಅಧ್ಯಕ್ಷರಿಗೂ ಭೇಟಿಯಾಗಿದ್ದೀವಿ, ಅವರು ಕೂಡ ಕನ್ಸಿಡರ್ ಮಾಡ್ತೀವಿ ಅಂದರೆ. ಬೊಮ್ಮಾಯಿ ಸಾಹೇಬರಿಗೆ ಭೇಟಿಯಾಗಿದ್ದೀವಿ, ಆರ್ ಅಶೋಕರನ್ನ ಭೇಟಿಯಾಗಿದ್ದೀವಿ. ಎಲ್ಲರೂ ಕೂಡ ಒಂದು ಏನಂದರೆ ಸಹಮತ ವ್ಯಕ್ತಪಡಿಸಿದ್ದಾರೆ, ಇಲ್ಲ ನಿನಗೆ ಟಿಕೆಟ್ ಆಗುತ್ತೆ ಅಂತೇಳಿ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಏನಿಟ್ಕೊಂಡು ಚುನಾವಣೆಗೆ ಹೋಗಬೇಕು ಅಥವಾ ಏನು ಅಭಿವೃದ್ಧಿ ಕೆಲಸಗಳು ಇಟ್ಕೋಬೇಕಂತ? ಈಗ ಮೋದಿಯವ್ರದ್ದು ಒಂದು ಸಂಕಲ್ಪ ಇದೆ ಅಂದರೆ 2047ಕ್ಕೆ ಈ ಭಾರತ ಸ್ವತಂತ್ರ ಪಡೆದು 100 ವರ್ಷಗಳನ್ನು ನಾವು ಮುಗಿಸ್ತೀವಿ. ವಿಕಸಿತ ಭಾರತದ ಒಂದು ಸಂಕಲ್ಪ ಅಂತೇಳಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಭಾರತ ಇವತ್ತು ಇಡೀ ಜಗತ್ತಿನಲ್ಲಿ 1 ಸ್ಥಾನ ಆಗಬೇಕಂತೇಳಿ ಮೋದಿಯವರು ಆ ಕನಸನ್ನು ನಾವು ಇಟ್ಕೊಂಡಿದ್ದೀವಿ. ಮೋದಿಯವ್ರ ಕನಸು ಏನಿದೆ ಆ ಕನಸು ನನಸು ಆಗಬೇಕಂತೇಳಿ ಕೂಡ, ಮತ್ತು ಬೇರೆ ಬೇರೆ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾದಂಥ ಹಲವಾರು ಇವತ್ತು ನಮ್ಮ ಈಗ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ಏರ್ಪೋರ್ಟ್ ಆಗಬೇಕಾಯ್ತು, ಇಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಕೊಪ್ಪಳದಿಂದ, ಮತ್ತು ಇಲ್ಲಿ ಒಂದು ಕ್ರಿಟಿಕಲ್ ಕೇರ್ ಸೆಂಟ್ರ್ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಬೇಕಾಗಿದೆ, ಮತ್ತು ನಮ್ಮ ಗಿಣಗೇರಿಯಿಂದ ರಾಯಚೂರುವರೆಗೆ ಇವತ್ತು ಹೈವೇ ಇವತ್ತು ಅಪ್ಗ್ರೇಡೇಷನ್ ಆಗಬೇಕಾಯ್ತು. ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೇವೆ ಬಟ್ ಅದನ್ನು ಘೋಷಣೆ ಮಾಡಿಲ್ಲ ಕೇಂದ್ರ ಸರ್ಕಾರ. ಮತ್ತು ನಮ್ಮ ಕೊಪ್ಪಳ ಸಿಗ್ಗಾವದೊಂದು ಹೈವೇ ಅದು ಆಗಬೇಕಾಗಿದೆ. ಸಿಂಧನೂರು ಮತ್ತು ಕುಷ್ಟಗಿ ಗಜೇಂದ್ರಗಡ ನರಗುಂದ ಅದೊಂದು ಹೈವೇ ಆಗಬೇಕಾಗಿದೆ. ಈ ಥರ ಬೇರೆ ಬೇರೆ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಹಲವಾರು ಇವತ್ತು ಆಂಜನೇಯದ್ರ ಬೆಟ್ಟಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ರೋಪ್ವೇ ಬಗ್ಗೆ ಈಗ ಮೊನ್ನೆ ಘೋಷಣೆ ಮಾಡಿದ್ದಾರೆ ಗಡ್ಕರಿ ಸಾಹೇಬರು. ಈಗ ರೈಟ್ಸ್ ಕಂಪ್ನಿಯವರು 2-3 ದಿವಸದಿಂದ ಬಂದು ಹೋಗಿ ಅದನ್ನು ಸ್ಪಾಟು ನೋಡ್ಕೊಂಡಿದ್ದಾರೆ. ಅದನ್ನು ಶೀಘ್ರದಲ್ಲಿ ಅವರು ಬಂದು DPR ಮಾಡಿ ಟೆಂಡರ್ ಕರೀತಾರೆ. ಇನ್ನೂ ಕೂಡ ನಮ್ಮ ಕನಸು ಏನಿದೆ ಅಂದರೆ ರೈಲ್ವೆ ಇವತ್ತು ಏನಾಗಿದೆ ಅಂದರೆ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಇವತ್ತು ಅಯೋಧ್ಯೆ ಏನಿದ್ದಿಲ್ಲ, ಅಯೋಧ್ಯೆಯಿಂದ ಗಂಗಾವತಿ ತಕ್ಕಂದರೆ ಆಂಜನೇಯದ್ರಿವರೆಗೂ ಕೂಡ ನಮಗೆ ಈಗ ರೈಲು ಓಡಿಸ್ಬೇಕಂತ ಕನಸಿದೆ. ಅದು ಈ ಕನ್ಸಿಡರೇಬಲ್ ಇದೆ, ಪ್ರಪೋಸಲ್ ಕೂಡ ಸಬ್ಮಿಟ್ ಮಾಡಿದ್ದೇವೆ. ಅದ ನಂತರ ಈಗ ಗಂಗಾವತಿ ಸ್ಟೇಷನ್ಲಿಂದ ಆಂಜನೇಯದ್ರಿ ಹೀಲ್ವರೆಗೂ ಕೂಡ ರೋಪವೇ ಆಗಬೇಕು 10 ಕಿಲೋಮೀಟ್ರ್. ಅದಾಯ್ತಂದ್ರೆ ಗಂಗಾವತಿ ಅಂತ ನಮ್ಮ ಜಿಲ್ಲೆ ಸಿನಾರಿ ಚೇಂಜ್ ಆಗ್ತದೆ. ಯಾಕಂದರೆ ಗಂಗಾವತಿ ಮತ್ತು ಇವತ್ತು ಅಯೋಧ್ಯೆ ನಮಗೆ ಸಂಪರ್ಕ ಸಿಕ್ಕಾಗ ಭಾಳ ದೊಡ್ಡ ಮಟ್ಟದ ಒಂದು ಏನಂದರೆ ಟೂರಿಸಮ್ ಸ್ಪಾಟ್ ಆಗ್ತದೆ. ಮತ್ತು ಅಲ್ಲಿ ನಿಸರ್ಗ ಏನಿದೆಯಲ್ಲ, ಆನೆಗುಂದಿ ನಿಸರ್ಗ, ಇವತ್ತು ನಮ್ಮ ಏನಿದೆ ಆಂಜನೇಯದ್ರಿ ಬೆಟ್ಟದ ಒಂದು ಇವತ್ತು ಪ್ರಕೃತಿಯನ್ನು ನೋಡಿದ್ರೆ ಪ್ರಕೃತಿಗೆ ಮಾರು ಹೋಗದಂಥವ್ರು ಯಾರೂ ಇರಲಿಕ್ಕಿಲ್ಲ. ಆ ಮಟ್ಟದ ಒಂದು ನಿಸರ್ಗ ನಮ್ಮಲ್ಲಿದೆ. ಈಗ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಮುಂದೆ ಸಂಗಣ್ಣವ್ರ ನಡೆಯಲಿದೆ?
ಅಲ್ಲ, ಟಿಕೆಟು ಸಿಗ್ತದಂತ ನನಗೆ ಬಲವಾದ ನಂಬಿಕೆ ಇದೆ. ಒಂದು ವೇಳೆ ವರಿಷ್ಠರು ಇಲ್ಲ ಇಲ್ಲ ಬೇರೆಯವರಿಗೆ ನಾವು ಟಿಕೆಟ್ ಕೊಡ್ತೇವೆ ಅಂದರೆ ಅವ್ರಿಗೆ ಕೆಲಸ ಮಾಡ್ತೀನಿ. ರಾಜಕೀಯವಾಗಿ ಮುಂದೆ ನೀವು ಇದು ಇರ್ತೀರಿ ಅಥವಾ ಮುಂದೆ ಏನು ಕ್ರಮ ಇದೆ? ರಾಜಕೀಯವಾಗಿ ನಾನು ಇರತ್ತೀನಿ, ಇರೋದ್ರ ಪ್ರಶ್ನೆ ಇಲ್ಲ. ನಾನು ಈಗ ಯಾರ್ದು ಯಾರಿಗೆ ಕೊಟ್ಟರು ಕೂಡ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತೀನಿ. ಏನು ಯಾರಿಗೆ ಕೊಡಲಿ ಅಥವಾ ನನಗೆ ಭರವಸೆ ಇದೆ ಟಿಕೆಟ್ ಕೊಡ್ತಾರೆ ಅನ್ನೋವಂಥ ವರಿಷ್ಠರ ಭರವಸೆ ಇದೆ ಅನ್ನೋವಂಥ ಅಭಿಪ್ರಾಯವನ್ನು ಸಂಗಣ್ಣ ಕರಡಿಯವರು ವ್ಯಕ್ತಪಡಿಸಿದ್ದಾರೆ. ಶಾಣ ಬಾಚಲಪುರ್, ನ್ಯೂಸ್ 18, ಕೊಪ್ಪಳ. ಅದು ಇರೋದು ಸ್ವಾಭಾವಿಕ ಅಲ್ರಿ, ಎಲ್ಲ ಪಾರ್ಟಿಯಲ್ಲಿ ಇರ್ತದೆ, ನಮ್ಮ ಪಾರ್ಟಿಗೆ ಒಂದೇ ಅಂತಲ್ಲ. ಅದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ. ಹಾಲಿ ಸಂಸದರು ಕೆಲವರು ಕೈ ಬಿಡ್ಬೋದು, ಹೊಸಬರು ಕೊಡ್ಬೋದು, ಅವೆಲ್ಲ ನಡೀತ ಅಲ್ಲಿ ಇರ್ಬೋದು. ನಾವು ಯಾವುದಕ್ಕೆ ಅಲ್ಗಳಂಗಿಲ್ಲ. 12 ಜನ ಕೈ ಬಿಡ್ಬೋದು, 12 ಜನ ಹೊಸಬರು ತೋಗ್ಬೋದು, ಅದು ವರಿಷ್ಠರ ಬಗ್ಗೆ ಬಿಟ್ಟಿರ್ತಕ್ಕಂಥದ್ದು. ಕೊಪ್ಪಳ ಕ್ಷೇತ್ರಕ್ಕೆ ಹೊಸ ಮುಖ ತಂದು ಹಾಕ್ತಾರೆ? ಹಾಕಲಿಲ್ಲ, ವೆಲ್ಕಮ್ ಮಾಡ್ತೀವಿ ನಾವು. ನಾನೇ ಆಗ್ಬೇಕಂತೇನಿಲ್ಲ, ಪರ್ಮನೆಂಟ್ ನಮ್ದು ಏನು ಪಿತರ ಜಾಸ್ತಿ ವೆಲ್ಕಮ್ ಮಾಡ್ತೀವಿ, ಅವ್ರಿಗೆ ಕೆಲಸ ಮಾಡ್ತೀವಿ. ಅಲ್ಲಿ ಯಾರನ್ನಾರು ಹಾಕಲಿ, ಪಕ್ಷಕ್ಕೆ ಬಿಟ್ಟಿದ್ದು ವಿಚಾರ. ಹೊರ ಜಿಲ್ಲೆಯವ್ರನ್ನಾರು ಹಾಕಿ, ನಾವು ಇಂಡಿಯಾದಾಗ ಇದೀವಿ, ಭಾರತದಾಗ ಇದೀವಿ ಅಂದರೆ ಬೇರೆ ರಾಜ್ಯದವರು ಬರ್ಬೋದು, ಬೇರೆ ಜಿಲ್ಲೆ ಅಂತಾರೆ. ಈಗ ನಮ್ಮ ದೊಡ್ಡ ದೊಡ್ಡ ನಮ್ಮ ನಾಯಕರೆಲ್ಲ ಪಾರ್ಟಿನ ಸೀನಿಯರ್ಸ್ ಎಲ್ಲ ಬೇರೆ ಬೇರೆ ಸ್ಟೇಟ್ನ ನಿಲ್ತಾರೆ. ಹೋಪ್ಸ್ ಇದೆ, ನಿರಾಸೆ ಆಗಕ್ಕಾಗಲ್ಲ ರೀ ಲೈಫ್ನಾಗ. ಆಸೆನೇ ಇಟ್ಕೋಬೇಕಾಗುತ್ತೆ, ನಿರಾಸೆವಾದಿಗಳಾಗಬಾರ್ದು, ಆಸೆವಾದಿಗಳಾಗಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ, ಎಲ್ಲಿ ತಪ್ಪದು ಏನಂತ. ನಾನು ಆ ಮಟ್ಟಕ್ಕೆ ಡೀಪ್ ಹೋಗಿ ಯಾರು ತಪ್ಪಿಸಿದ್ರು ಅಥವಾ ತಪ್ಪುತ್ತದೆ ಅಂತ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಹೋಪ್ಸ್ ಇದೆ. ಅಲ್ಲ, ಅದು ಏನು ಏನು ತೀರ್ಮಾನ ಮಾಡೋದು ವರಿಷ್ಠರು ಬಿಟ್ಟಿದ್ದಾರೆ, ಅವರೇ ಫೈನಲ್ ಮಾಡೋದು. ಅಲ್ಲಿ ಇಲ್ಲ, ಯಾವುದು ಅನೌನ್ಸ್ ಆಗಿಲ್ಲಲ್ಲ. ಅಲ್ಲ, ನಿಮ್ಮ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಿ, ಮಾಧ್ಯಮದಾಗ ಒಂದೊಂದು ಚಾನಲ್ನಾಗ ಒಬ್ಬೊಬ್ಬರ ಹೆಸರು ಬರ್ತದೆ. ಬಟ್ ಯಾರು ನಮ್ಮ ವರಿಷ್ಠ ಇರ್ತಾರಲ್ಲ, ವಕ್ತಾರ ಇರ್ತಾರಲ್ಲ, ಅವ್ರು ಟಿ ವಿ ಮುಂದೆ ಕುಂತು ಇಂತಿಂಥವ್ರು ಡಿಕ್ಲೇರ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅವಾಗ ಕನ್ಫರ್ಮ್. ಇಲ್ಲ, ಅವ್ರು ಯಾರು ಮೊದಲೇ ನಾವು ಅಪ್ರೋಚ್ ಆಗಿವಿ ಎಲ್ಲ ನಾಯಕರನ್ನ, ನಮ್ದು ಇದೊಂದು ಸರಿ ನಮ್ಗೆ ಅವಕಾಶ ಮಾಡಿಕೊಡ್ರಿ, ನಾನು ಸರ್ವಿಸ್ ಮಾಡಿದ್ನ ನಾನು ಕೂಡ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳಿದ್ದೀನಿ, ಎಲ್ಲರೂ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಮತ್ತೆ ಯಾರು ನಮಗೆ ಆ ಥರ ಸಂಪರ್ಕ ಬಂದಿಲ್ಲ. ಅವರು ಕೂಡ ಅಲ್ಲಿ ಸಿ ಇ ಸಿ ಮೀಟಿಂಗ್ನಾಗ ಅಟೆಂಡ್ ಆಗ್ಯಾರ ಎಲ್ಲರೂ. ಇವ್ರು ಯಾರು ಆ ಬೋರ್ಡ್ನ ಮೆಂಬರ್ ಅದರ, ಅವ್ರ ಅಭಿಪ್ರಾಯಗಳನ್ನು ಹೇಳಿರ್ತಾರೆ ಅಷ್ಟೇ. ಸಿಗದೇ ಇದ್ದರೆ ಹೇಳ್ತೀನಲ್ರಿ, ಯಾರಿಗಾರು ಸಿಗಲಿಲ್ಲ ಅವ್ರಿಗೆ, ಅವ್ರು ಅವ್ರ ಪರವಾಗಿ ಕೆಲಸ ಮಾಡಿದ್ರು. ನಾನು ನನಗೆ ಗೊತ್ತಿಲ್ಲ, ಆ ಮಟ್ಟಕ್ಕೆ ಗೊತ್ತಿಲ್ಲ. ಮೊದಲು ಮೊದಲು ನೀವೇ ಮೀಡಿಯಾದಾರದಲ್ಲಿ 3 ಹೆಸರು ಕಳಿಸ್ತಾರಂತಂದ್ರು, 2 ಹೆಸರು ಕಳಿಸ್ತಾರಂದ್ರು, ಕೆಲವು ಕಡೆ ಒಂದೇ ಹೆಸರು ಹೋಗಿರೋದ್ರೆ ಅದು ಎಷ್ಟು ಹೆಸರು ಹೋಗಿವನ್ನು ನನಗೆ ಮಾಹಿತಿ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.